ಅಂದ್ರೆ ಒಬ್ಬ ನಟನಿಗೆ ಎಲ್ಲ ರೀತಿ ಪಾತ್ರಗಳನ್ನ ಮಾಡುವಂತ ಅವಕಾಶ ಸಿಗುತ್ತೆ ಅಂತ. ಡಾಕ್ಟರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಲಾಯರ್ ಆಗ್ಬೋದು, ಯಾಕೆ ಭಯೋತ್ಪಾದಕನೂ ಆಗ್ಬೋದು. ಆದ್ರೆ ಒಬ್ಬ ಕಲಾವಿದನಿಗೆ ರೈತನ ಪಾತ್ರ ಮಾಡೋಕೆ ಸಿಗೋದು ಬಹಳ ಅಪರೂಪ. ಆ ಪುಣ್ಯ, ಆ ಅದೃಷ್ಟ ನನಗೆ ಸಿಕ್ಕಿದೆ ಅನ್ನೋದು ನನಗೆ ತುಂಬಾ ಹೆಮ್ಮೆ ಕೊಡುವಂತ ವಿಚಾರ, ತುಂಬಾ ತೃಪ್ತಿಯನ್ನು ಕೊಡುವಂತ ವಿಚಾರ. ಈ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ನಂದಿನಿಗೌಡರು ಹೇಳಿದಾಗ ನನಗೆ ಬಹಳ ಖುಷಿ ಆಯ್ತು. ಒಂದೇನಪ್ಪ ಅಂತ ಹೇಳಿದ್ರೆ, ಸುಮಾರು 12 ವರ್ಷ ಆಯ್ತು ಸರ್ ನಾನು ನಿನ್ನ ಜೋಡಿ ಮಾಡಿ, 12 ವರ್ಷದ ಮೇಲೆ ಆಗಿದೆ. ಅವಾಗಿಂದ ಕೇಳ್ತಾ ಇದ್ದೆ, ಯಾವಾಗ ಸರ್ ನಿಮ್ಮ ಜೊತೆ ಕೆಲಸ ಮಾಡೋ ಅವಕಾಶ ಕೊಡ್ತೀರಾ ಅಂತ. ಯಾಕಂದ್ರೆ ಸರ್ ತಗೊಳ್ಳುವಂತ ಆಯ್ಕೆ ಮಾಡುವಂತ ಕಥೆಗಳು ಸುಮ್ಮನೆ ಏನೋ ಒಂದು ಕಥೆ ಮಾಡಿದ್ವಿ, ಒಂದು ಸಿನಿಮಾ ಮಾಡಿದ್ವಿ ಹೋಯ್ತು ಅನ್ನೋ ಥರ ಇರೋದಿಲ್ಲ. ಅದರಲ್ಲಿ ಒಂದು ಮೌಲ್ಯ ಇರುತ್ತೆ, ಅದರಲ್ಲಿ ಒಂದು ಸಂದೇಶ ಇರುತ್ತೆ, ಜೊತೆಗೆ ಬಹಳ ಒಳ್ಳೆ ಮನೋರಂಜನೆ ಇರುತ್ತೆ. ನಮ್ಮದಾಗಿರುತ್ತೆ, ಅಂದರೆ ನಮ್ಮ ಕನ್ನಡದ್ದಾಗಿರುತ್ತೆ, ನಮ್ಮ ಕರ್ನಾಟಕದ್ದಾಗಿರುತ್ತೆ. ಹೀಗಾಗಿ ಅವ್ರ ಜೊತೆ ಕೆಲಸ ಮಾಡುವಂಥ ಆಸೆ ನನಗಿತ್ತು, ಹಂಬಲ ಆಯಿತು. ಕತೆ ಹೇಳಿ, ಕತೆಗೆ ಟೈಟ್ಲ್ ಹೇಳಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಕಾಸಿನ ಸರ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ ಪಾರಂಪರಿಕವಾಗಿ ಬಂದಿರುವಂಥ ಒಂದು ಒಂದು ಪದ, ಒಂದು ಶಬ್ದ. ಅದು ಬರೀ ಒಂದು ಶಬ್ದ ಮಾತ್ರ ಅಲ್ಲ, ಅದರ ಹಿಂದೆ ಸಾಕಷ್ಟು ತೂಕ ಇದೆ, ಅದರ ಹಿಂದೆ ಬದುಕುಗಳಿದ್ದಾವೆ, ಅದರ ಹಿಂದೆ ಜೀವನಗಳಿದ್ದಾವೆ. ಸೊ ಇಂಥ ಒಂದು ಕಥೆಯನ್ನು ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನನಗೆ ಬಹಳ ಖುಷಿ ಆಯಿತು. ಜೊತೆಗೆ ಉಮಾಶ್ರೀ ಅಮ್ಮ ಇದ್ದಾರೆ, ಅಶ್ವಿನ್ ಸರ್ ಇದ್ದಾರೆ, ನಮ್ಮ ನಿನಾಸಂ ಅಶ್ವಿನ್ ಸರ್ ಇದ್ದಾರೆ, ಮಂಡ್ಯ ರಮೇಶಣ್ಣ ಇದ್ದಾರೆ. ಬಹಳ ಅದ್ಭುತವಾದಂಥ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ. ಜೊತೆಗೆ ಶ್ರೀಧರ್ ಸಂಭ್ರಮ್ ಸರ್, ಇವತ್ತು ಅವರ ದಿನ ಆಯಿತು, ಹಾಸಿನ ಸರ ಸಿನಿಮಾದ ಆಡಿಯೋ ಲಾಂಚ್. ನಮ್ಮ ಶ್ರೀಧರ್ ಸಂಭ್ರಮ್ ಸರ್ ಅವರ ಒಂದು ಕ್ಷಣ ಇದು. ಭರಣೀಯ ಮಳೆ ಅನ್ನೋ ಒಂದು ಅದ್ಭುತವಾದ ಹಾಡನ್ನು ಅವರು ನಮಗೆ ನೀಡಿದ್ದಾರೆ. ಅದು ಕೇಳಕ್ಕೆ ಎಷ್ಟು ಇಂಪಾಗಿದೆಯೋ, ನೋಡೋದಕ್ಕೆ ಅತ್ಯದ್ಭುತವಾಗಿ ಕಾಣು ಹಾಕಿ ಮಾಡಿರು ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ವೇಣುವಣ್ಣ. ಇವತ್ತು ನಿಜವಾಗ್ಲೂ ವೇಣುವಣ್ಣ ಬಂದಿಲ್ಲ, ಅವ್ರು ಸಾಮಾನ್ಯವಾಗಿ ಎಲ್ಲೂ ಬರೋದಿಲ್ಲ, ಎಲ್ಲೂ ಸಿಗಾಕೊಳ್ಳೋದಿಲ್ಲ, ಯಾಕಂದ್ರೆ ಮಾತಾಡ್ಸ್ಕೊಳ್ತೀವಿ ಅಂತ. ಅವ್ರ ಕೆಲಸನೆಲ್ಲ ಕ್ಯಾಮ್ರಾಯಿಂದ ನಿಂತು ತೋರಿಸ್ತಾರೆ. ನಮ್ಮ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಈಗ ತಾನೇ ನಮ್ಮ ಎಲ್ಲರ ಪ್ರೀತಿ ಪಾತ್ರರಾದ ನಮ್ಮ ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯ